ಇವರ ಗಾಯನವನ್ನ ಮೆಚ್ಚಿದ್ವಿ ನಾವು, ಇವರ ಸಂಗೀತ ನಿರ್ದೇಶನ ಮೆಚ್ಚಿದ್ವಿ, ಅಂಡ್ ಈಗ ನಟನೆಯನ್ನ ನಿಮ್ಗೆ ಮಾಡೋಕೆ ಒಂದು ನಮ್ಮ ಕನಸನ್ನ ನಿಮ್ಮ ಮೂಲಕ ನಟನೆ ಮೂಲಕ ನನಸು ಮಾಡ್ತಿದ್ದಾರೆ. ರಘು ದೀಕ್ಷಿತ್ ಸರ್, ಹೇಗೆ ಅನಿಸ್ತದೆ ಹೇಳಿ? ಸಿಕ್ಕಾಪಡೆ ಹೆದರಿಕೆ ಅನ್ನಿಸ್ತಾ ಇದೆ. ಈ ಗೆಳೆಯ ನನ್ನ ತಮ್ಮ ರಿತ್ವಿಕ್ ಮುರಳೀಧರ, ಇವನು ಸಂಗೀತಗಾರ, ಮ್ಯೂಸಿಕ್ ಡೈರೆಕ್ಟರು, ಈ ಚಿತ್ರಕ್ಕೂ ಕೂಡ ಅವರೇ ಮ್ಯೂಸಿಕ್ ಮಾಡಿರೋದು. ಇವರ ಹಾಗೂ ಅವರ ಶ್ರೀ ಗಣೇಶ್ ಅಂತ ಇದ್ದಾರಲ್ಲ ಡೈರೆಕ್ಟ್ರು, ಇವರಿಬ್ಬರ ಹುಚ್ಚತನ ನಮ್ಮನೆ ಕರ್ಕೊಂಬಂತು. ನಾನೇನೋ ಸಿನಿಮಾ ಮ್ಯೂಸಿಕ್ ಬಗ್ಗೆ ಮಾತಾಡಕ್ಕೆ ಬರ್ತಿದ್ದಾರೆ ಅಂತ ಫಸ್ಟು ಮನೆಗೆ ವೆಲ್ಕಮ್ ಮಾಡಿದೆ, ಬಾಗಿಲು ತೆಗೆದಿದ್ದೆ, ತಪ್ಪಾಗೋಯ್ತು. ಅದಾದಮೇಲೆ ಏನೋ ಸಿನಿಮಾ ಹಾಡ್ಸೋಕ್ಕೇನೋ ಟ್ರೈ ಮಾಡ್ತಿದ್ದಾರೆ ಅಂದ್ಕೊಂಡೆ. ನೋಡಿದ್ರೆ ಆ್ಯಕ್ಟಿಂಗ್ ಮಾಡ್ತೀರಾ ಅಂತ ಕೇಳ್ಕೊಂಬಂದ್ರು. ಸೊ ಬಿಡ್ಲಿಲ್ಲ, ನೀವು ಒಪ್ಕೊಳ್ಳೋವರೆಗೂ ಬಿಡ್ಲಿಲ್ಲ. ಬಿಡ್ಲಿಲ್ಲ, ಸುಮಾರೊಂದು 10-15 ದಿವಸ ಫೋನ್ ಕಾಲು, ಫೋನ್ ನಂಬರ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಫೋನ್ ಮಾಡಿದ್ರು ಬ್ಲಾಕ್ ಮಾಡಿದ್ಮೇಲೆ. ಸೊ ಕೊನೆಗೆ ಒಪ್ಕೊಳ್ಳೇಬೇಕಾಗಿ ಬಂತು. ಹೇಳ್ದೆ ಈ ಥರ ಫಸ್ಟ್ ಡೇ ಶೂಟಿಗೆ ಬರ್ತೀನಿ, ಅಕಸ್ಮಾತ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ವಾಪಸ್ ಕಳಿಸ್ಬಿಡಿ, ಐ ವಿಲ್ ಗ್ಲಾಡ್ಲಿ ಬಿ ಯುನೋ ಹ್ಯಾಪಿ ಟು ಗೋ ಬ್ಯಾಕ್ ಇಫ್ ಐ ಡೋಂಟ್ ಪರ್ಫಾರ್ಮ್ ವೆಲ್ ಅಂತ. ಈಗ ಒಂಥರ ಅಷ್ಟು ಬೇಗ ಶೂಟಿಂಗ್ ಮುಗಿದೋಯ್ತಲ್ಲ, ಇನ್ನೊಂದು ಸ್ವಲ್ಪ ದಿವಸ ಇರಬೇಕಾಗಿತ್ತು ಅನ್ನಿಸ್ತು. ತುಂಬ ಎಂಜಾಯ್ ಮಾಡಿದೆ. ಅವರ ಡೈರೆಕ್ಷನ್ ಇರ್ಬೋದು, ಇವರೆಲ್ಲ ಫ್ರೆಂಡ್ಸ್ ಆಗಿರೋದಿರಲಿ ಸೆಟ್ ಮೇಲೆ, ಅದರ ಜೊತೆಗೆ ಉದಯಲಿಲ್ಲ ಅವರ ಕ್ಯಾಮ್ರಾ ವರ್ಕ್ ಇಸ್ ಎಕ್ಸಲೆಂಟ್. ಬಟ್ ಬೆಸ್ಟ್ ಪಾರ್ಟ್ ವಾಸ್ ಮೈ ಕೋ ಸ್ಟಾರ್ ಶಾಮಿ ಅವ್ರ ಜೊತೆ ಕ್ಯಾಮ್ರಾ. ಓಕೆ ಓಕೆ, ಅವರ ಜೊತೆ ಕಳೆದ ಸೆಟ್ನಲ್ಲಿ 3-4 ದಿವಸಗಳು ತುಂಬ ಕಲಿದಿತ್ತು. ಅವರ ಡೆಡಿಕೇಶನ್ ಎಲ್ಲ ನೋಡಿ, ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಫೈನಲಿ ಈಗ ಡ್ಯಾಡಿ ರಘು ದೀಕ್ಷಿತ್ ಅಂತ ಎಲ್ಲರೂ ಕರೀತಾ ಇದ್ದಾರೆ. ಹೆಂಗೋ ಒಂದು ಡ್ಯಾಡಿ ಆಗ್ಬಿಟ್ಟು. ಓಕೆ, ಅಂಡ್ ರಿತ್ವಿಕ್,